आत्मीय वीक्षक नमस्कार प्रिंसिपल डयट मन्नूर बेळगावी यूट्यूब चानल तमेलू स्वागत यह वो वीडियो गणित आलजिब्राइक टाइल्स मादरी बे विवरण नम चल सब्सक्राइब सब्सक्राइबी शेर अंत आलजिब्राइक टाइल्स बे विवरण यह वो आलजिब्राइक टाइल्स ना फोम शीटल तैयारी वो चौकाकार फोम शीटल कटमकू इदक्के ओंदु बन्नद विनाइल हाळेयन्नु अंटिसलागिदे इन्नोंदु चौकवन्नु बेरे बन्नद विनाइल हाळेयिंद अंटिसिकोळ्ळलागिदे जोतेगे आयताकारद टाइल्स गळन्नु कूड नावु फोम शीट अल्लि कट माड्कोंडु बन्नद हाळेगळन्नु अंटिसिदिवि आमेले ई सण्ण चौकगळु संख्येगळन्नु प्रतिनिधिसक्के इवळन्नु कट माड्कोंडिदिवि इदु बेस्मेंट इवळन्नु इडलिक्के ओंदु तयारु माड्कोंडु ಈ ಬೀಜಗಣಿತದಲ್ಲಿ ಬರುವಂತ ಬಹಳಷ್ಟು ಪರಿಕಲ್ಪನೆಗಳನ್ನು ಬೀಜ ಪದಗಳ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಜೊತೆಗೆ ಬೀಜೋಕ್ತಿಗಳ ಅಪವರ್ತನೆ ಕ್ರಿಯೆಯನ್ನು ಕೂಡ ಇವುಗಳ ಸಹಾಯದಿಂದ ಮಾಡಬಹುದು ಅದಕ್ಕೆ ಒಂದು ಉದಾಹರಣೆಯನ್ನು ಪರಿಗಣಿಸೋಣ ಇಲ್ಲಿ ಒಂದು ಬೀಜೋಕ್ತಿ ಇದೆ x² + 5x + 6 ಇದನ್ನು ರೇಖಾಗಣಿತೀಯವಾಗಿ ಇವುಗಳ ಅಪವರ್ತನಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ನೀಲಿ ಬಣ್ಣದ ಚೌಕವನ್ನ +x² ಅಂತ ತಗೊಳ್ತೀವಿ ಅದೇ ರೀತಿ -x² ಇದ್ದರೆ ಅದನ್ನ ಕೆಂಪು ಬಣ್ಣದಿಂದ ಸೂಚಿಸುತ್ತೀವಿ ಇವೆಲ್ಲೋ ಪ್ಲಸ್ ಇರೋದರಿಂದ ನೀಲಿ ಬಣ್ಣದ ಟೈಲ್ಸ್ ಗಳನ್ನು ಬಳಸಲಾಗಿದೆ x² ಇವುಗಳನ್ನು x² 5x ಮತ್ತು 6 ಇವೆಲ್ಲವನ್ನು ಬಳಸಿಕೊಂಡು ಒಂದು ಚೌಕ ಅಥವಾ ಒಂದು ಆಯತವನ್ನು ನಾವು ರಚನೆ ಮಾಡಿದ್ದಾದರೆ ನಮಗೆ ಅಪವರ್ತನಗಳು ಸಿಗ್ತವೆ ಮೊದಲನೆಯದಾಗಿ x² 1 ತಗೊಂಡಿದ್ದೀನಿ ಅದರ ಪಕ್ಕದಲ್ಲಿ +5x ಇದೆ 5x ಅಂದ್ರೆ 5 ಆಯತಗಳನ್ನು 1 2 3 4 5 ಆಯತಗಳನ್ನು ಇವಳ ಜೊತೆಗೆ ಜೋಡಿಸಬೇಕಾಗಿದೆ ಒಂದು ಆಯತ ಇಲ್ಲಿ ಜೋಡಿಸ್ ನೋಡೋಣ ಇವುಗಳಿಂದ ಒಂದು ಆಯತ ಅಥವಾ ಚೌಕ ಆದರೆ ಅದು ಅಪವರ್ತನಗಳನ್ನು ಪ್ರತಿನಿಧಿಸುತ್ತದೆ ಹಾಗಾದರೆ ಇನ್ನೊಂದು ನಮಗೆ ಆಯತ x² 1 2 3 4 5 5x ಆಯ್ತು ಜೊತೆಗೆ 6 ಏಕಮಾನಗಳನ್ನು +6 ಇರೋದರಿಂದ ನೀಲಿ ಬಣ್ಣದ ನಾನು 6 ಚೌಕಗಳನ್ನು ಬಳಸ್ತಾ ಇದ್ದೀನಿ 3 4 5 6 ಈ ರೀತಿಯಾಗಿ ಜೋಡಿಸುವುದರಿಂದ ತಾವು ಇಲ್ಲಿ ಗಮನಿಸಬಹುದು ಇದೊಂದು ಆಯತ ಆಗಿದೆ ಆಯತ ಆಗಿರುವುದರಿಂದ ಇದರ ಉದ್ದ ಮತ್ತು ಅಗಲಗಳು ಈ ಬೀಜೋಕ್ತಿಯ ಅಪವರ್ತನಗಳನ್ನು ಪ್ರತಿನಿಧಿಸುತ್ತವೆ ಇಲ್ಲಿ ಒಂದು ಅಂಚು x ಇರುವುದರಿಂದ x + 1 + 1 ಅಂದ್ರೆ x + 2 ಆಯ್ತು ಇನ್ನೊಂದು x + 1 + 1 x + 3 ಹಾಗಾದರೆ ಈ ಬೀಜೋಕ್ತಿಯ ಅಪವರ್ತನಗಳು ನಾವು x + 1 2 x + 2 ಇನ್ನೊಂದು x + 1 + 1 + 1 ಅಂದ್ರೆ x + 3 ಅನ್ನುವಂತ ಅಪವರ್ತನಗಳನ್ನು ಈ ಒಂದು ಚಟುವಟಿಕೆ ಮೂಲಕ ನಿರ್ಧರಿಸಬಹುದು ಇದನ್ನ ಅಪವರ್ತನಗಳಿಗೆ ಮಾತ್ರವಲ್ಲದೆ 10ನೇ ತರಗತಿಯಲ್ಲಿ ಬರುವಂತ ವರ್ಗ ಸಮೀಕರಣಗಳನ್ನು ಕೂಡ ಬಳಸಬಹುದಾಗಿದೆ ಒಟ್ಟಾರೆಯಾಗಿ ಈ ಮಾದರಿ ನಮಗೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಉಪಯೋಗಿಸಬಹುದಾಗಿದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು